ಸ್ನೇಹಿತರೆ, ಬಹಳ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ ಇವತ್ತು ಸ್ಪಂದನ ವಾಹಿನಿ ಪ್ರಸಾರ ಮಾಡ್ತಾ ಇದೆ. ವಿಶೇಷವಾಗಿರತಕ್ಕಂಥ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಸೊ ಭಾರತೀಯ ಡೆಂಟಲ್ ಅಸೋಸಿಯೇಷನ್ ಅಧ್ಯಕ್ಷರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರತಕ್ಕಂಥ ನಮ್ಗೆ ತುಂಬ ಸಂತೋಷವನ್ನು ಕೊಟ್ಟಿರತಕ್ಕಂಥದ್ದು. ದೇಶದಾದ್ಯಂತ ಹರಡಿರತಕ್ಕಂತಹ ದಂತವೈದ್ಯರ ಇಡೀ ಸಮಿತಿಯನ್ನು ಮುನ್ನಡೆಸ್ತಾ ಇರತಕ್ಕಂಥ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ವಿ ಆರ್ ರಿಯಲಿ ಪ್ರಿವಿಲೇಜ್ಡ್. ಅದರ ಜೊತೆಗೆ ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕೂಡ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ನ ಭಾಳ ಅದ್ಭುತವಾಗಿರ್ತಕ್ಕಂತಹ ಅದ್ದೂರಿಯಾಗಿರ್ತಕ್ಕಂತಹ ಸಂಸ್ಥೆಯ ಮುಖ್ಯಸ್ಥರು. ಅವ್ರ ಜೊತೆ ಮಾತಾಡೋದು ತುಂಬ ಭಾಗ್ಯ ಅಂತ ಭಾವಿಸ್ಕೊಳ್ತೇನೆ. ನಾನು ಡಾಕ್ಟರ್ ವಿಶ್ವಾಸ್ ಪುರಾಣಿಕ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹೀ ಈಸ್ ದ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್. ಭಾಳ ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆ ಅದು. ಅದರ ಜೊತೆಗೆ ಇವತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಬಿ ನಂದಲಾಲ್ ನಮ್ಮ ಜೊತೆಗಿದ್ದಾರೆ. ಅವರು ಮೂಲತಃ ಮೈಸೂರಿನವರು, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ಕೂಡ ಮಾತಿದೆ ಇವತ್ತು. ನಾನು ಇಬ್ಬರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸರ್, ವೆಲ್ಕಮ್ ಟು ದ ಶೋ. ಇಟ್ಸ್ ಎ ಗ್ರೇಟ್ ಪ್ರಿವಿಲೇಜ್ ದಟ್ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಐ ಡಿ ಎ ಈಸ್ ವಿತ್ ಅಸ್. ಥ್ಯಾಂಕ್ ಯು. ಇಟ್ಸ್ ಆನರ್ ಫಾರ್ ಅಸ್. ಸರ್, ವೈ ಯು ವಾಂಟ್ ಟು ಬಿಕಮ್ ಎ ಡೆಂಟಿಸ್ಟ್? ದಿಸ್ ಕ್ವೆಶನ್ ಈಸ್ ಆಸ್ಕ್ಡ್ ಬೈ ಮೆನಿ ಪೀಪಲ್ ದಟ್ ವೇ, ಯು ನೋ, ವೈ ಯು ವಾಂಟ್ ಟು ಬಿಕಮ್ ಎ ಡೆಂಟಿಸ್ಟ್. A time was there when people used to neglect as a dentist, and everybody used to think that they should be getting the admission to the medical field only. So those are not getting admission to the medical field, they used to go to dental field. So way back in some 30-35 years back, I got admission in the dental field. Initially I was not much happy about it, but later on when I opted that field, it was a really beautiful medical field, you can say, because everything is there with the medicine and surgery and everything. And apart from that, you know, medicine, surgery, all subject, and the dental specialist subjects are there. So in short, you have become a specialist of a dentistry, or you can say the maxillofacial specialist, a oral specialist. So it is good now, and nowadays people are not going to the medicines, but they are opting for the dentistry. A time has changed within these 30-35 years. Sir, ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಯು ಆರ್ ದ ಸ್ಟೇಟ್ ಪ್ರೆಸಿಡೆಂಟ್ ಆಫ್ ಈ ಐ ಡಿ ಎ. ಇಟ್ಸ್ ಅ ಗ್ರೇಟ್ ಆನರ್ ಫಾರ್ ಅಸ್ ಟು ರಿಸೀವ್ ಯುವರ್ಸ್ ಇನ್ ದ ಸ್ಟುಡಿಯೋ. ಸರ್, ಭಾಳ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. ಸರ್, ಡೆಂಟಲ್ ಅವೇರ್ನೆಸ್ ಇವತ್ತು ಭಾಳ ಫಾಸ್ಟಾಗಿ ಬೆಳೀತಾ ಇರತಕ್ಕಂಥ ಫೀಲ್ಡ್, ಪೀಪಲ್ ಆರ್ ಆಪ್ಟಿಂಗ್ ಫಾರ್ ದ್ಯಾಟ್. ಸರ್, ಎಷ್ಟೊಂದು ವಿಸ್ತಾರವಾಗಿ ಕ್ಷೇತ್ರ ಡೆವಲಪ್ ಆಗ್ತಾ ಇದೆ ಇವತ್ತು? ಇದು ಆ್ಯಕ್ಚುಲಿ ಓರಲ್ ಹೆಲ್ತ್ ಅನ್ನೋದು ಇಟ್ಸ್ ಬಿಕಮ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲೈಫ್. ಈಗ 20th March ವರ್ಲ್ಡ್ ಓರಲ್ ಹೆಲ್ತ್ ಡೇನು ಸೆಲೆಬ್ರೇಟ್ ಮಾಡಿಸಿದ್ವಿ. ಎಲ್ಲ ಐ ಡಿ ಎ ಅಸೋಸಿಯೇಷನ್ ಮೂಲಕ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಇರಲಿ, ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆಯೂ ಈ ಪ್ರೋಗ್ರಾಮ್ನ ಮಾಡಿದ್ದಾರೆ. ಇದರಿಂದ ಏನಂದರೆ ಅವೇರ್ನೆಸ್ ಇನ್ನೂ ರೀಚ್ ಆಗಬೇಕು ಪಬ್ಲಿಕ್ಗೆ. ಈಗ ಒಂದು ಹಾಸ್ಪಿಟಲ್ ಇದೆ, ಡೆಂಟಲ್ ಹಾಸ್ಪಿಟಲ್ ಇದೆ ಅಥವಾ ಡೆಂಟಲ್ ಕ್ಲಿನಿಕ್ಸ್ ಇದೆ, ನಮಗೆ ಡೆಂಟಲ್ಗೆ ಟ್ರೀಟ್ಮೆಂಟ್ ಉಂಟು, ಅದನ್ನು ಗೊತ್ತಾಗಲ್ಲ ಕೆಲವು ಜನಕ್ಕೆ. ಸೊ ಅದು ಟು ಹೌ ಟು ರೀಚ್ ದೆಮ್. ಈಗ ಕಾರ್ಡಿಯಾಲಜಿ ಪ್ರಾಬ್ಲಮ್ ಇದೆ, ಒಂದು ಹಾಸ್ಪಿಟಲ್ ಹೇಳ್ತಾರೆ ಕಾರ್ಡಿಯಾಲಜಿ ಪ್ರಾಬ್ಲಮ್ ಇದೆ ಇರೋವರು ಬನ್ನಿ, ಡಯಾಬಿಟೀಸ್ ಇರೋರು ಬನ್ನಿ. ಸೊ ಅದೇ ರೀತಿ ನಮ್ಮದು ಡೆಂಟಲ್ನು ಇಂಪಾರ್ಟೆಂಟು, ಅವ್ರಿಗೆಲ್ಲ ಅದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ದೇ ಶುಡ್ ಕಮ್. ಸೊ ದ ವರ್ಲ್ಡ್ ಗ್ಲೋಬಲ್ ನೀಡ್ ಆಲ್ಸೋ ಹ್ಯಾಸ್ ಫೌಂಡ್ ದರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ದ ಟು. ದಟ್ ಈಸ್ ದೋ ದರ್ ಇಸ್ ಅ ನಾಲೆಜ್, ದೇ ಡೋಂಟ್ ಪ್ರಾಕ್ಟಿಸ್. ನಾಲೆಜ್ ಇದೆ, ಹಲ್ಲು ಇದೆ ನಮಗೆ ಮುಖ್ಯ, ಬಟ್ ದೇ ಡೋಂಟ್ ಪ್ರಾಕ್ಟಿಸ್ ದಟ್ ದೇ ಶುಡ್ ಗೋ ಟು ಅ ಡಾಕ್ಟರ್ ಆರ್ ದೇ ಶುಡ್ ಟೇಕ್ ಕೇರ್ ಆಫ್ ದ ಟೀತ್. ಲಾಸ್ಟ್ ಸ್ಟೇಜ್ನಲ್ಲಿ ಹೋಗ್ತಾರೆ. ಸೊ ವಿ ನೀಡ್ ಟು ಬ್ರಿಂಗ್ ಇನ್ ಅವೇರ್ನೆಸ್. ಇನ್ 130 countries ವಿತ್ ದ ಕೊಲಾಬ್ರೇಷನ್ ವಿತ್ FDI ಈ ಥರ ಪ್ರೋಗ್ರಾಮು ಗ್ಲೋಬಲ್ ಅವೇರ್ನೆಸ್ ಅಂತ 20th March ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಇಟ್ ಇಸ್ ಅ ಇಯರ್ ಲಾಂಗ್ ಪ್ರೋಗ್ರಾಮ್. ಇದರಲ್ಲಿ ಎಲ್ಲ ಈಗ ಕರ್ನಾಟಕದಲ್ಲಿ ಆಲ್ ದ ಬ್ರಾಂಚಸ್, ಒಂದೊಂದು ಡಿಸ್ಟ್ರಿಕ್ಟ್ನಲ್ಲಿ ಒಂದು ಬ್ರಾಂಚ್ ಇದೆ. ಎಲ್ಲ ಬ್ರಾಂಚ್ ಪ್ರೆಸಿಡೆಂಟ್ ಸೆಕ್ರೆಟರಿ ವಿತ್ ದಿಯರ್ ಲೋಕಲ್ ಮೆಂಬರ್ಸ್ ದಿ ಆರ್ ಪ್ಲಾನಿಂಗ್ ಟು ಆರ್ಗನೈಸ್ ಪ್ರೋಗ್ರಾಮ್ಸ್ ಆಫ್ ಅವೇರ್ನೆಸ್. ಕ್ಯಾಂಪ್ಸ್ ಮಾಡ್ತಾ ಇದ್ವಿ. ಕ್ಯಾಂಪ್ಸ್ನಲ್ಲಿ ಏನಾಗ್ತಾ ಇದೆ ಅಂದರೆ ಬರೀ ಅಲ್ಲಿ ಬರೋವ್ರಿಗೆ ಮಾತ್ರ ಬೆನಿಫಿಟ್ಟು, ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ವಿ ರೀಚ್. ಅದನ್ನು ಒಂದು ಯುನೀಕ್ ಪ್ರೋಗ್ರಾಮ್ ನಾವು ಲಾಂಚ್ ಮಾಡಿರೋದು ಏನಂದರೆ ಎಜುಕೇಟಿಂಗ್ ದ ಅದರ್ ಹೆಲ್ತ್ ವರ್ಕರ್ಸ್, ಅಂದರೆ ಅಂಗನವಾಡಿ ವರ್ಕರ್ಸು, ನರ್ಸಸ್ಸು. ಈಗ ನರ್ಸಸ್ ಹಾಸ್ಪಿಟ್ಲಲ್ಲಿದ್ದಾರೆ, ಬಟ್ ಅವರು ಹಾಸ್ಪಿಟ್ಲಲ್ಲಿ ಯಾರಲ್ಲಿ ಡೆಂಟಿಸ್ಟ್ ಇಲ್ಲ ಅವರು ಡೆಲಿವರಿ ಮಾಡ್ಬೋದಲ್ವಾ? ಒಂದು ಹಾಸ್ಪಿಟ್ಲಲ್ಲಿ ಪೇಷಂಟ್ ಇನ್ ಪೇಷಂಟಾಗಿ ಬಂದಿದ್ದಾರೆ, ಇಲ್ಲದ್ರೆ OPD ಬರ್ತಾ ಇದ್ದಾರೆ, ಅವ್ರಿಗೆ ಹೇಳಬೇಕು ಮೌತ್ ರಿನ್ಸ್ ತೊಗೊಂಡು ಬನ್ನಿ, ಇಲ್ಲಿ ಅಡ್ಮಿಟ್ ಆದರೆ ಮೌತ್ ರಿನ್ಸು ಇರಬೇಕು, ಬ್ರಷು ಇರಬೇಕು, ಪೇಸ್ಟು ಇರಬೇಕು. ಅದು ಬಿಟ್ಬಿಟ್ಟು ಬರೀ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೆಡಿಕಲ್ ಡಿಸೀಸ್ ಹೇಗೆ ಕಮ್ಮಿ, ಅದು ಸ್ವಲ್ಪ ಇಟ್ ವಿಲ್ ಇಂಪ್ರೂವ್ ದ ಹೆಲ್ತ್ ಫಾಸ್ಟರ್. ಯಾಕಂದರೆ ಓರಲ್ ಕ್ಯಾವಿಟಿ ಈಸ್ ಅ ಸೋರ್ಸ್ ಆಫ್ ಇನ್ಫೆಕ್ಷನ್. ಅಂಟಲ್ ಅದು ಕಂಟ್ರೋಲ್ ಮಾಡಲ್ಲ ಅಂದರೆ ನಾವು ಪೇಷಂಟ್ ಇನ್ ಪೇಷಂಟಾಗಿದ್ದರೆ ಅವರು ಯು ವಿಲ್ ಸ್ಟೇ ಫಾರ್ 10 days
Otherwise, if he takes an oral health care, he may come down to 5 days. 50% our inpatient is no coming out. So, these type of awareness is required. Like a proper method of brushing, kelojanak gotidia, aduno illa. So, we want to spread the message through this nurses, what is the right method of brushing, small brushing method like a circular movement for children and scrubbing movement, upper vertical and horizontal stroke. Itharala message, oral hygiene. ಬೇಸಿಕ್ ಓರಲ್ ಹೈಜೀನ್ ಇನ್ನೂ ಡೆಲಿವರಿ ಆಗಿಲ್ಲ ಜನಗಳಿಗೆ, ಎಲ್ಲ ರಾಂಗ್ ಬ್ರಷಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ಪೇಸ್ಟ್ ಯೂಸ್ ಮಾಡಬೇಕು ಅದನ್ನು ಕ್ಲಾರಿಟಿ ಇಲ್ಲ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಪಟಾಣಿ ಸೈಜ್ ಯೂಸ್ ಮಾಡಬೇಕು, ದೊಡ್ಡವರು ಅರ್ಧ ಮಕ್ಕಳು ಅರ್ಧ ರಿಬ್ಬನ್ ಯೂಸ್ ಮಾಡಬೇಕು ಪೇಸ್ಟು, ಅಡಲ್ಟ್ಸ್ ಫುಲ್ ರಿಬ್ಬನ್ ಅಂದರೆ ಬ್ರಷಿನ ಮೇಲೆ ಫುಲ್ ರಿಬ್ಬನ್. ಅಷ್ಟು ಮೆಸೇಜ್ನು ಇನ್ನೂ ರೀಚ್ ಆಗಿಲ್ಲ ಪಬ್ಲಿಕ್ಗೆ. ಸೊ ಇದೆಲ್ಲ ಮೆಸೇಜಸ್ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ರೀಚ್ ಆಗಬೇಕು. ದೇ ಶುಡ್ ನೋ ದ ರೈಟ್ ದಟ್ಸ್ ಕಾಲ್ಡ್ ಅದಕ್ಕೆ ಈ ವರ್ಷ ಕ್ಯಾಪ್ಷನ್ನು ಲಿವ್ ಮೌತ್ ಸ್ಮಾರ್ಟ್. ನಾವು ಸ್ಮಾರ್ಟ್ ಮೊಬೈಲ್ ತೊಗೊಳ್ತೀವಿ, ಸ್ಮಾರ್ಟ್ ಕಂಪ್ಯೂಟರ್ ತೊಗೊಳ್ತೀವಿ, ಬಟ್ ಸ್ಮಾರ್ಟ್ ಮೌತ್ ಇದ್ದರೆ ನಮಗೆ ವಿ ಕ್ಯಾನ್ ಫೇಸ್ ಸ್ಮಾರ್ಟ್ಲಿ ವಿತ್ ಆಲ್ ದ ಪ್ರೊಫೆಷನಲ್ ಆ್ಯಂಡ್ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಬಿ ಹ್ಯಾಪಿ. ತುಂಬ ಅದ್ಭುತವಾದ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ಸರ್, ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಸರ್, ವಿ ವಾಂಟ್ ಟು ನೋ ಅಬೌಟ್ ದ ಐ ಡಿ ಎ ಅಸೋಸಿಯೇಷನ್ ಸರ್, ದ ಸ್ಪೆಕ್ಟ್ರಮ್ ಆಫ್ ಐ ಡಿ ಎ. See, Indian Dental Association is the largest body of the dental surgeons in India. We have around members of around 1 lakh members are there with us. Throughout the country? Throughout the country. Then we have branches, around 490 branches are there. One branch is like an taluka branch or a commissionerate branch or something like that. Then we have 29 state branches, one defense branch is there, and 6 union territory branches are there. This all comes under the umbrella of Indian Dental Association. In addition to that, this Indian Dental Association is affiliated with the World Dental Association called as FDI, then APDC, and so many other organizations are there. We conduct so many programs at the national level, at the international level, at the state level, at the local level also. And Indian Dental Association is conducting some workshops. We have our head office nowadays at Mumbai, exactly opposite to Siddhivinayak temple, Prabhadevi. We have an office of around 15,000 square feet. We are going to install a 3 to 4 operatories where updated everything will be there, and we are going to examine the patients free of cost. There will not be any charge in this operatories where dental surgeons are going to do free of cost examinations. Then we are going to teach the teachers, or you can say the public at large, importance of oral health, importance of the brushing, how to brush the teeth, how to take care of it. Then we have a cancer detection center also. So, all these programs are there at the head office level, and then we take for the dental surgeons the conferences, the workshops, then hands-on courses, and that goes up to the local level also. So, different types of courses, different types of conferences, different types of hands-on courses, and this all everything is going to be there at the head office also. At head office, one section we have made for the dental surgeons, where any dental surgeons from all over country can come and learn over there. We are going to have a big library over there. We will have all types of books, international, national books are there. He can study, he can read over there. So, one section is for the public and another section is going to be for the dental surgeons. So, both joined together, and this we are going to inaugurate on the 5th of May, coming 5th of May. So, it's a giant program we have to take on, and such type of centers. We are going to have one at Bangalore, one at Pune, that is we are planning, and then in future we have to have such type of center all over country at the state level, you can say, or at the capital level, and this is going to be a giant programs of the Indian Dental Association. So, any dental surgeon come over there can learn also, at the same he can teach also, so both the things comes together. And in near future, we will see within 4 or 5 years, such type of centers will be there. Amazing, all over sir. India. Really amazing. Yeah. Really amazing. Thank you. Sir, there was a time, ಒಂದು ಕಾಲ ಇತ್ತು ಸರ್, ಡೆಂಟಲ್ ಸೈನ್ಸ್ಗೆ ವಿದ್ಯಾರ್ಥಿಗಳು ಬರ್ತಾ ಇರಲಿಲ್ಲ.
ಮೆಡಿಕಲ್ ಸೈನ್ಸಿಗೆ ಹೋಗ್ತಾ ಇದ್ರು, ಫಾರ್ಮಾಸ್ಯೂಟಿಕಲ್ ಹೋಗ್ತಾ ಇದ್ರು, ಡೆಂಟಲ್ ಎಜುಕೇಷನ್ ಒಂದು ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ರು. ಸರ್, ಈಗ ಕ್ರೇಜ್ ಹೇಗಿದೆ? ಹೌ ಇಸ್ ದ ಪ್ರಾಸ್ಪೆಕ್ಟಿವ್? ಸರ್, ನಮ್ಮ ಈಗ ಪ್ರೆಸಿಡೆಂಟ್ ಅವ್ರು ಹೇಳೋ ಪ್ರಕಾರ ಡೆಂಟಿಸ್ಟ್ರಿ ಇಸ್ ಅ ಸ್ಪೆಷಾಲಿಟಿ ಬೈ ಇಟ್ ಸೆಲ್ಫ್. ನಾನು ಹೇಳೋದಕ್ಕೆ ಕಾರಣ ಏನೆಂದರೆ, ಇದರಲ್ಲಿ ಪೀಪಲ್ ಹೂ ಆರ್ ದೇ ವಾಂಟ್ ಟು ಬಿಕಮ್ ಮಲ್ಟಿ ಸ್ಪೆಷಾಲಿಟಿ ಸ್ಕಿಲ್ಸ್, ಅಂದರೆ ಮಲ್ಟಿ ಸ್ಪೆಷಲ್ ಸ್ಕಿಲ್. ಒಬ್ಬರು ಇಂಜಿನಿಯರ್ ಆಗಬೇಕು ಅಂತಾರೆ, ಒಬ್ಬರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಬೇಕು, ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ಒಂದು ಡ್ರೀಮ್ ಇರುತ್ತೆ. ಈ ಡೆಂಟಿಸ್ಟ್ರಿ ಇರೋ ಪ್ರೊಫೆಷನ್, ಇಟ್ ಇನ್ವಾಲ್ವ್ಸ್ ಆಲ್ ದ ಟೆಕ್ನಾಲಜೀಸ್ ಆಫ್ ಆಲ್ ದ ಸೈನ್ಸಸ್ ಪುಟ್ ಟುಗೆದರ್. ಸೊ ಆ್ಯಂಡ್ ಇಟ್ಸ್ ಹ್ಯಾವಿಂಗ್ ಅ ಸ್ಕಿಲ್ ಬೇಸ್ಡ್. ಅಫ್ಕೋರ್ಸ್ ಮೆಡಿಕಲ್ ಡಾಕ್ಟರ್ ಆಲ್ಸೋ ಇಸ್ ಅ ಸ್ಕಿಲ್ ಬೇಸ್ಡ್, ಆ್ಯಂಡ್ ವೆನ್ ಹಿ ಬಿಕಮ್ಸ್ ಅ ಸರ್ಜನ್ ಆ್ಯಂಡ್ ಸ್ಟಾರ್ಟ್ಸ್ ಆಪರೇಟಿಂಗ್. ಬಟ್ ಇನ್ ಡೆಂಟಿಸ್ಟ್ರಿ, ಈವನ್ ಆಸ್ ಅ ಗ್ರ್ಯಾಜುಯೇಟ್ ಲೆವೆಲ್, ಹೀ ಈಸ್ ಅ ಫುಲ್ ಫ್ಲೆಜ್ಡ್ ಸರ್ಜನ್ ವಿತ್ ಆಲ್ ದಿ ಸ್ಕಿಲ್ಸ್, ಆ್ಯಂಡ್ ಹೀ ಬಿಲ್ಡ್ಸ್ ಅಪ್ ವಾಟ್ ಹೀ ವಾಂಟ್ಸ್ ಟು ಗ್ರೋ. ಅಂದರೆ ಅದರಲ್ಲಿ ಸರ್ಜನ್ ಆಗಬೇಕಾ, ಡೆಂಟಲ್ನಲ್ಲಿ ಸರ್ಜರಿ ಮಾಡ್ಬೋದು, ಡೆಂಟಲ್ನಲ್ಲಿ ಇದ್ರೆ ಇಂಪ್ಲಾಂಟಾಲಜಿಸ್ಟ್ ಆಗ್ಬೋದು, ಇಲ್ಲದ್ರೆ ಡೆಂಟಲ್ನಲ್ಲಿ ಈಗ ಬ್ರಿಡ್ಜಿಂಗ್ ಅಂತ ಹೇಳ್ತೀವಿ, ಬ್ರಿಡ್ಜಿಂಗ್ ಆ ಥರ ಮಲ್ಟಿ ಸ್ಪೆಷಾಲಿಟಿ. ಹಲ್ಲು ಮಿಸ್ ಆದರೆ ಅದನ್ನು ಕಿತ್ತಾಕಿದ್ರೆ ಅದಕ್ಕೆ ಜಾಗನಲ್ಲಿ ಬೇರೆ ಹಲ್ಲು ಕೂರಿಸೋದು ಬ್ರಿಡ್ಜ್ ಅಂತ ಹೇಳ್ತೀವಿ. ಸೊ ಹೀ ಈಸ್ ಪ್ಲ್ಯಾನಿಂಗ್ ಹೌ ಟು ಕನ್ಸ್ಟ್ರಕ್ಟ್ ಅ ಬ್ರಿಡ್ಜ್ ಇನ್ ದ ಮೌತ್. ಸೊ ಆ ಥರ ಮಲ್ಟಿ ಸ್ಪೆಷಲ್ ಸ್ಕಿಲ್ಸ್ ಇದೆ. ನೌ ಅನದರ್ ಥಿಂಗ್ ಇಸ್, ಅ ಡೆಂಟಿಸ್ಟ್ ಕ್ಯಾನ್ ಓಪನ್ ಅಪ್ ಅ ಕ್ಲಿನಿಕ್ ಇಮಿಡಿಯೇಟ್ಲಿ ಆಫ್ಟರ್ ಹಿ ಗ್ರ್ಯಾಜುಯೇಟ್ಸ್, ಆ್ಯಂಡ್ ಹಿ ಕ್ಯಾನ್ ರನ್ ಇಂಡಿಪೆಂಡೆಂಟ್ಲಿ, ಆ್ಯಂಡ್ ದ ಪೇಷಂಟ್ಸ್ ವಿಲ್ ಕಮ್ ಟು ಹಿಮ್. ಸೊ ಹಿ ನೀ ನಾಟ್ ಲುಕ್ ಇನ್ ಟು ಅ ಬಿಗ್ ಪಾಲಿಕ್ಲಿನಿಕ್, ಬಿಗ್ ಬಿಲ್ಡಿಂಗ್ಸ್, ಆ್ಯಂಡ್ ಒಂಥರ ಡಿಪೆಂಡೆನ್ಸಿ ಇಲ್ಲ, ಒಂದು ನರ್ಸಿಂಗ್ ಹೋಮ್ಗೆ ಹೋಗಬೇಕು. ಸೊ ಇಮಿಡಿಯೇಟ್ಲಿ ಅ ಪರ್ಸನ್ ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್. ಸೊ ದ್ಯಾಟ್ ವೇ ಐ ವುಡ್ ಸೇ ಡೆಂಟಿಸ್ಟ್ರಿ ಇಸ್ ಸೆಲ್ಫ್ ಡಿಪೆಂಡೆಂಟ್ ವಿದೌಟ್, ಅಫ್ಕೋರ್ಸ್ ಯು ನೀಡ್ ಸಮ್ ಹೆಲ್ಪ್ ಇನ್ ದ ವರ್ಕರ್ಸ್ ಇನ್ ಸೈಡ್, ಬಟ್ ಯು ಕ್ಯಾನ್ ಪ್ರಾಕ್ಟೀಸ್ ಇಂಡಿಪೆಂಡೆಂಟ್ಲಿ ವೆರ್ ಎವರ್ ಯು ನೀಡ್ ಸ್ಪೆಷಾಲಿಟಿ ಕರಿಬೋದು. ಸೊ ದಟ್ ಇಸ್ ವೈ ಮೆನಿ ಪೀಪಲ್ ಆಪ್ಟ್ ಫಾರ್ ದಿಸ್ ಟೈಪ್ ಆಫ್ ಪ್ರೋಗ್ರಾಮ್, ಆ್ಯಂಡ್ ದರ್ ಇಸ್ ಸ್ಟಿಲ್ ಅ ನೀಡ್ ಐ ವುಡ್ ಸೇ, ಬಿಕಾಸ್ ಈವನ್ ದೋ ಇನ್ ಇಂಡಿಯಾನಲ್ಲಿ 300 ಡೆಂಟಲ್ ಕಾಲೇಜಸ್ ಇದೆ, ಬಟ್ ಸ್ಟಿಲ್ ದ 90% ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ಸ್ಟಿಲ್ ಸಫರಿಂಗ್ ಫ್ರಮ್ ದ ಡೆಂಟಲ್ ಡಿಸೀಸಸ್, ಔಟ್ ಆಫ್ ವಿಚ್ ಓನ್ಲಿ 30% ಆರ್ ಗೋಯಿಂಗ್ ಟು ದ ಡೆಂಟಿಸ್ಟ್ ಆ್ಯಂಡ್ ಗೆಟಿಂಗ್ ಟ್ರೀಟೆಡ್. ಇನ್ನೂ 70% ಇದೆ, ಅವರೆಲ್ಲ ಯಾರು ಟ್ರೀಟ್ಮೆಂಟ್ ಮಾಡೋದು? ಸೊ ದರ್ ಇಸ್ ಅ ಸ್ಕೋಪ್. ಡೆಂಟಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ರೈಟ್ ಫ್ರಮ್ ದ ಬರ್ತ್ ಐ ವುಡ್ ಸೇ. ಹಲ್ಲು ಮಗು ಹುಟ್ಟಿದ ಮೇಲೆ ತಕ್ಷಣ ಒಂದು ಹಲ್ಲಿರುತ್ತೆ ಕೆಲವು ಜನಕ್ಕೆ. ಸೊ ಅದಕ್ಕೆ ಏನು ಮಾಡಬೇಕು, ಅಲ್ಲಿಂದ ಶುರುವಾಗುತ್ತೆ. ಇಟ್ ಇಸ್ ಹೆಲ್ತ್ ಮೇಂಟೆನೆನ್ಸ್ ಇಸ್ ಇಂಪಾರ್ಟೆಂಟ್, ಲೈಕ್ ಜನರಲ್ ಹೆಲ್ತ್ ಥರ ಓವರಲ್ ಹೆಲ್ತ್ ಮೇಂಟೈನ್ ಮಾಡಬೇಕು ರೈಟ್ ಫ್ರಮ್ ಬರ್ತ್ ಟಿಲ್ ಜೀರಿಯಾಟ್ರಿಕ್. ಟುಡೇ ಪರ್ಸನ್ಸ್ ಆರ್ ಲಿವಿಂಗ್ ಟಿಲ್ 80 years, 90 years. ಸೊ ನಾವು ಅದಕ್ಕೆಲ್ಲ ಎಲ್ಲರೂ ಪಾಪ್ಯುಲೇಷನ್ ಇನ್ಕ್ರೀಸಿಂಗ್ ಡೇ ಬೈ ಡೇ, ಸ್ಟಿಲ್ ದೋ ವಿ ಸೇ ವಿ ಆರ್ ಕಂಟ್ರೋಲ್ಡ್, ಬಟ್ ಸ್ಟಿಲ್ ವಿ ಹ್ಯಾವ್ ಟು ರೀಚ್, ಬಿಕಾಸ್ ಆಲ್ ದ ಡೆಂಟಿಸ್ಟ್ ಆರ್ ಟ್ರೈಂಗ್ ಟು ರೀಚ್. ಈವನ್ ಇನ್ ಲೈಫ್ ಟೈಮ್ನಲ್ಲಿ ಒಬ್ಬ ಡೆಂಟಿಸ್ಟ್ ಒಂದು 5,000 patients ಟ್ರೀಟ್ ಮಾಡಿದ್ರೆ ದೊಡ್ಡ ಸಮಸ್ಯೆ ಅದು. ಅದು ಮೀನ್ಸ್ ಒಂದು ಪೇಷಂಟ್ ಟ್ರೀಟ್ ಮಾಡಬೇಕೆ 1 hour ತೊಗೊಂಡ್ರೆ, ಸೊ ಪರ್ ಡೇ ಒಂದು 5 hours or 6 hours ವರ್ಕ್ ಮಾಡಿದ್ರೇನು, ಅವರು ವರ್ಕಿಂಗ್ ಡೇಸ್ ನೋಡಿದ್ರೆ ಹೀ ಕೆನ್ ನಾಟ್ ಕಂಪ್ಲೀಟ್ ಹಿಸ್ ಸರ್ವಿಸ್ ಟು ದ ಪಾಪ್ಯುಲೇಷನ್ ಹೂಸ್ ಲಿವಿಂಗ್ ಇನ್ ಇಸ್ ಓನ್ ರೀಜನ್, ಬಿಕಾಸ್ ದ ಡೆಂಟಲ್ ಡಿಸೀಸ್ ಇಸ್ ಸೋ ಹೈ ಸ್ಟಿಲ್. ಸೊ ಅದಕ್ಕೋಸ್ಕರ ಐ ಫೀಲ್ ಇಟ್ ದಸ್ ಅ ಗುಡ್ ಸ್ಕೋಪ್ ಟು ಚೂಸ್ ಡೆಂಟಿಸ್ಟ್ರಿ ಆ್ಯಂಡ್ ಸರ್ವ್ ದ ಪಬ್ಲಿಕ್ ವಿತ್ ದಿಸ್ ಆಪ್ಷನ್ಸ್. ಆ್ಯಂಡ್ ದೋ ವಿ ದೇರ್ ಆರ್ ಸಮ್ ಪ್ಲೇಸಸ್ ದೇ ಆರ್ ಸೇಯಿಂಗ್ ದಟ್ ಈಗ ಡೆಂಟಿಸ್ಟ್ ಇರೋವರು ಸಾಕು, ಯಾಕೆಂದರೆ ಡೆಂಟಲ್ ಡಿಸೀಸ್ ಹ್ಯಾವ್ ಕಮ್ ಅಂಡರ್ ಕಂಟ್ರೋಲ್, ದಟ್ ಇಸ್ ವೈ. ಬಟ್ ಹಿಯರ್ ವಿ ಸ್ಟಿಲ್ ನೀಡ್ಸ್, ಆ್ಯಂಡ್ ದ ಗೌರ್ಮೆಂಟ್ ಶುಡ್ ಸ್ಟಾರ್ಟ್, ಆ್ಯಂಡ್ ಐ ಬಿಲೀವ್ ದಟ್ ಗೌರ್ಮೆಂಟ್ ಇಸ್ ಪ್ಲ್ಯಾನಿಂಗ್ ಟು ಸ್ಟಾರ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ನಲ್ಲಿ ಒಂದು ಡೆಂಟಿಸ್ಟ್ ಪೊಸಿಷನ್ ಇರಬೇಕು, ಈ ಥರ ಎಲ್ಲ ಪ್ಲ್ಯಾನ್ಸ್ ಇರೋದಂತ ನನಗೆ ಅನಿಸುತ್ತೆ. ಸೊ ಐ ಶೋರ್ ದಟ್ ಫ್ಯೂಚರ್ ದೀಸ್ ಆರ್ ಆಲ್ ವಿಲ್ ಬಿ ದ ರೀಚ್ ದ ಪ್ಲೇಸಸ್ ವೇರ್ ದ ಡೆಂಟಲ್ ಪ್ರೊಫೆಷನ್ ಕ್ಯಾನ್ ರೀಚ್ ದ ಪಬ್ಲಿಕ್ ಮೋರ್. ಸರ್, ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಕತೆ ಆಗ್ತಾ ಇದೆ. ಸೊ ಭಾರತೀಯ ಡೆಂಟಲ್ ಅಸೋಸಿಯೇಷನ್ನ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಪಬ್ಲಿಕಲ್ಲಿ ಅವೇರ್ನೆಸ್ ಆಗಬೇಕು ಅಂತ ಅವ್ರು ಹೇಳ್ತಾರೆ, ಜೊತೆಗೆ ಡೆಂಟಲ್ ಎಜುಕೇಷನ್ ಬಗ್ಗೆ ಸಾಕಷ್ಟು ಆಸಕ್ತಿಯಿಂದ ವಿದ್ಯಾರ್ಥಿಗಳು ಬರಬೇಕು ಅಂಥೇಳಿ ಅವರು ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರ ಮಾತುಕತೆ ಮುಂದುವರಿತಾ ಇದೆ, ಒಂದು ಬ್ರೇಕ್ ಹೋಗ್ತೇನೆ. ಬ್ರೇಕ್ ನಂತರ ಸ್ಪಂದನ ವಾಹಿನಿ ವಿಶೇಷವಾದ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಸ್ನೇಹಿತರೆ, ಮತ್ತೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಸ್ಮೈಲ್ ಪ್ಲೀಸ್ ವಿಶೇಷವಾಗಿರತಕ್ಕಂತಹ ಟೈಟಲ್ನ ಕಾರ್ಯಕ್ರಮ. ಇವತ್ತು ಭಾರತೀಯ ಡೆಂಟಲ್ ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಉಡುಪಿ ಜಿಲ್ಲೆಯ ಡೆಂಟಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಜಯೇಂದ್ರ ವಸನ್ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಸಾಕಷ್ಟು ಕಾರ್ಯಕ್ರಮಕ್ಕೆ ಅವರು ರಿಸೋರ್ಸ್ ಒದಗಿಸಿಕೊಟ್ಟಿದ್ದಾರೆ. ನಾನು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ, ಹಾಗೆಯೇ ಡಾಕ್ಟರ್ ವಿಶ್ವಾಸ್ ಪುರಾಣಿಕ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ವೆಲ್ಕಮ್ ಅಗೇನ್. ಥ್ಯಾಂಕ್ ಯು. ಸರ್, ವಾಟ್ ಆರ್ ದ ಕಮ್ಯುನಿಟಿ ಪ್ರಾಜೆಕ್ಟ್ಸ್ ಯು ಪ್ರಿಫರ್ ಟು ದ ಪಬ್ಲಿಕ್ ಬೈ ಐಡಿಯಾ? ವಿ ಆರ್ ರನ್ನಿಂಗ್ ಎ ಕ್ಯಾಂಪೇನ್ ಕಾಲ್ಡ್ ಎಸ್ ಹೆಲ್ದಿ ಮೌತ್ ಹೆಲ್ದಿ ಬಾಡಿ.
in that we are thinking that the optimum oral health should be given by 2020 to all. In that, in this project, we have given a government a national oral health policy, where helping rather, national oral health policy, and we are thinking of that every person or every member of this country should be checked for the oral health. We have to tell these people, everybody, that oral health is, how oral health is important as far as the general health is concerned. Unless you have a good oral health, you cannot have a general health, because every disease or the every factors from starts from the oral. If oral health is not good, then your eating problem comes, your drinking problem comes, your swallowing problems come, then your expressions problem comes, then your laugh or smile problem comes, and the smile and presentations and everything is very important nowadays. So all, if you consider all the diseases of the body, it starts from the oral health. So we are running this oral health campaign, and by 2020, by all our efforts, we are going to achieve this. Now, how we are going to start it? Now, we have started school dental checkup. We are going to scrutinize all schools from all colleges, Then it's a public. Our branches are there, state branches are there, and the local branches are there. We are giving them the guidelines, and we are going to scrutinize each and every person from that area. So, by and large, we are going to scrutinize each and every person from the, from India, you can say, from the nation. In villages also, we have given a proposal to the government that there are public health centers are there. But at present, in public health centers, there are no dental surgeons appointment. Hardly there are 1000 or 1200 dental surgeons has been appointed in the public health center. If they appoint dental surgeons at each and every public health centers, then at the taluka place, you can say at the taluka place also, then that doctor is going to get the scrutinization done from that area. So a time will come, the every member of this country or every citizen of this country is going to get checked by a dental surgeon as far as his oral health is concerned. That is one thing. Second thing, we have teachers training program. You know, the teachers are very important objects of this you can say this total campaign. If you teach the teachers what to see and what not to see, how to see the oral things, or how importance has been given as oral diseases are concerned, the habits, especially habits, the tobacco eating habit, the smoking habits, the other gutka and all these habits, how to break that habits, or how this diseases starts from these habits, all these things, if the teachers are going to talk with the students, I think the students will definitely listen to the teachers than anybody else or the doctor. At the same time, we are taking this campaign to the parents also. So there is going to be such type of campaign with the parents, then they will be taken into one hall, and there will be live question answer session will be there, where our dental surgeons at the local level, at the state level, are going to speak with this. And then we are going to have a mass examinations also, taking the camps at the different level, in villages, in taluka places, where people are not approaching. We have already started. At our local branches are going to the villages, and they taking, we call as a CDH activity. In that CDH, we have communications to each and every person, each and every citizens of the country, and this is well done by our all local branches, which are all over spread, and the number of the branches are around now 490, which I said is going to expand it, and it is going to cross 500 in near future. So this type of programs we have arranged, and I feel that if we reach to the citizens of India by this way, we will definitely achieve our target of healthy mouth, healthy body by 2020. Thank you. Wonderful, sir. Really amazing. ತುಂಬ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ತಗೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಡಾಕ್ಟರ್ ವಿಜೇಂದ್ರ ವಸಂತ್ ನಮ್ಮ ಜೊತೆ ಇದ್ದಾರೆ, ಉಡುಪಿ ಜಿಲ್ಲೆಯ IDA ಅಧ್ಯಕ್ಷರು ನೀವು. ಸರ್, ಹೇಗಿದೆ ನಮ್ಮ ಉಡುಪಿ ಜಿಲ್ಲೆಯ ಡೆಂಟಲ್ ಅಸೋಸಿಯೇಷನ್? ವೆರಿ ಸ್ಟ್ರಾಂಗ್, ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಪ್ರಾಸ್ಪೆಕ್ಟಿವ್. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗದಾಗುವ ಎಸಲ್ಟ್ಸ್ಗಳನ್ನೆಲ್ಲ ನೋಡಿದ್ರೆ ಡಾಕ್ಟರ್ಸ್ ಮೇಲೆ
ದರ್ ವಾಸ್ ನೋ ಯುನಿಟಿ. ಆದರೆ ಕಲಿಯುಗದ ಥೀಮ್ ಅಂತ ಹೇಳಿದರೆ ಸಂಘೇ ಶಕ್ತಿ ಕಲಿಯುಗೆ ಅಂತ. ಕೆಟ್ಟದನ್ನು ಮಾಡಲಿಕ್ಕಲ್ಲ, ಒಳ್ಳೆದನ್ನು ಮಾಡಬೇಕಾದ್ರೆ, ನಮ್ಮನ್ನು ಉಳಿಸ್ಕೊಳ್ಬೇಕಾದ್ರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಡಾರ್ವಿನ್ ಹೇಳಿದ್ದಾನೆ. ಅದಕ್ಕೋಸ್ಕರ ನಮ್ಮ ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ, ನಮ್ಮೆಲ್ಲ ಡೆಂಟಿಸ್ಟ್ಗಳನ್ನು ಒಟ್ಟಾಕಿ, ನಿಮ್ಮ ನಿಮ್ಮ ತೊಂದರೆ ಏನು, ನೀವು ಯಾವ ವಿಷಯದಲ್ಲಿ ಬಹಳ ಬೇಸರದಲ್ಲಿದ್ದೀರಿ. ಈಗ ಸುಸೈಡಲ್ ಟೆಂಡೆನ್ಸಿ ನೋಡಿದ್ರೆ ಮೆಡಿಕಲ್ ಫೀಲ್ಡಲ್ಲಿ ಭಾಳಷ್ಟು ಜಾಸ್ತಿ ಆಗಿದೆ, ಡಾಕ್ಟರ್ಸಲ್ಲಿ ಸುಸೈಡ್. ಯಾಕೆಂತ ಹೇಳಿದ್ರೆ ಮಾನಸಿಕವಾದ ಒತ್ತಡ ಆ ಥರ ಇರುತ್ತೆ ಡಾಕ್ಟರ್ಸ್ ಹತ್ರ, ಯಾರ ಹತ್ರ ಹಂಚ್ಕೊಳ್ಳೋದು? ಮನೆ ಬಂದ ತಕ್ಷಣ ಡೋಂಟ್ ಬ್ರಿಂಗ್ ಪ್ರೊಫೆಷನ್ ಟು ಹೋಮ್, ಪರ್ಸನಲ್ ಪ್ರೊಫೆಷನ್ ಲೈಫ್ ಶುಡ್ ಬಿ ಸೆಪ್ರೇಟ್. ದ ಡಾಕ್ಟರ್ಸ್ ಎವ್ರಿ ಡೇ ಎವ್ರಿ ಮೂಮೆಂಟ್ ದ ಲೈಫ್ ಈಸ್ ಅ ಪ್ರೊಫೆಷನಲ್ ಲೈಫ್. ಸೊ ಅಂಥ ಸಿಚುವೇಶನ್ ಇರೋದ್ರಿಂದಾಗಿ ನಾವೆಲ್ಲ ಒಟ್ಟಾಗಬೇಕು ಅಂತ ನಾವು ಆಸೆ ಪಟ್ಟೆವು. ಹಾಗೆ ನನ್ನ ಮಿತ್ರರಾದ ಗುರುರಾಜ್ ಕೃಷ್ಣಮೂರ್ತಿ, ಡಾಕ್ಟರ್ ಗುರುರಾಜ್ ಕೃಷ್ಣಮೂರ್ತಿ, ಡಾಕ್ಟರ್ ಮನೋಜ್ ಡಿಲೆಮಾ, ಡಾಕ್ಟರ್ ಹರ್ಷ ಶೆಟ್ಟಿ, ಇವರೆಲ್ಲ ಒಟ್ಟಾಗಿ ನಾವು ಮಾತಾಡ್ಕೊಂಡ್ವಿ ಏನಾದ್ರು ವಿ ಶುಡ್ ಸ್ಟಾರ್ಟ್ ಸಮ್ಥಿಂಗ್ ಅಂತ. ಏನು ಮಾಡೋದು, ಯಾವ ಥರ ಒಟ್ಟಾಕೋದು ಜನರನ್ನು? ಯಾಕೆಂತ ಹೇಳಿದ್ರೆ ವಾತಾವರಣ ಯಾವ ಥರ ಇತ್ತು ಅಂತ ಹೇಳಿದ್ರೆ, 20-30 ವರ್ಷ ಉಡುಪಿಯಲ್ಲಿ ಪ್ರಾಕ್ಟೀಸ್ ಮಾಡಿದವರಿಗೂ ಒಬ್ಬರೊಬ್ಬರು ಗುರ್ತಾ ಇರಲಿಲ್ಲ. ಬಿಕಾಸ್ ದೆರ್ ವಾಸ್ ಸಮಥಿಂಗ್ ಕಾಲ್ಡ್, ಐ ಡೋಂಟ್ ಸೇ ಬಿಸ್ನೆಸ್ ರೆವಲ್ಯೂರಿ, ಇಟ್ಸ್ ಸಮಥಿಂಗ್ ಲೈಕ್ ವೈ ಶುಡ್ ಐ ಟಾಕ್ ಟು ಮೈ ಪ್ರೊಫೆಷನಲ್, ಬಿಕಾಸ್ ಹೀ ಈಸ್ ಕಾಂಪಿಟಿಂಗ್ ವಿತ್ ಮೀ. ಬಟ್ ಇನ್ ದ ಕಾಂಪಿಟೀಷನ್ ಜರ್ನಿ ವಿ ಫರ್ಗೆಟ್ ದ್ಯಾಟ್ ಹೀ ಈಸ್ ಮೈ ಫೆಲೋ ಮೇಟ್. ವಿ ಸ್ಯಾಟ್ ಇನ್ ದ ಸೇಮ್ ಕಾಲೇಜ್ ಇನ್ ದ ಸೇಮ್ ಬೆಂಚ್ ಆ್ಯಂಡ್ ವಿ ಲಿಸನ್ ಟು ದ ಲೆಕ್ಚರ್ ಇನ್ ದ ಸೇಮ್ ವೇ, ಬಟ್ ವಿ ಸ್ಟಾಪ್ ಶೇರಿಂಗ್ ಆಫ್ಟರ್ ವಿ ಸ್ಟಾರ್ಟೆಡ್ ಅರ್ನಿಂಗ್. ಸೊ ಶೇರಿಂಗ್ ದ ಬ್ರೆಡ್ ಆ್ಯಂಡ್ ಶೇರಿಂಗ್ ದ ಫೀಲಿಂಗ್ಸ್ ವೇರ್ ಅವರ್ ಮೋಟೋ. ಸೊ ಏನು ಹೆಸರು ಕೊಡೋದು ಅಂತ ವೆನ್ ದೇ ಕಾಂಟ್ಯಾಕ್ಟೆಡ್, ಐ ಗೇವ್ ಎ ನೇಮ್ ಕಾಲ್ಡ್ ಉಡಾನ್ ದಟ್ ವಿ ಆರ್ ಟೇಕಿಂಗ್ ಆಫ್. ಆ್ಯಂಡ್ ಅದಕ್ಕೆ ಟಚ್ ಹೇಗೆ ಕೊಟ್ಟೆವು ನಾವು ಅಂತ ಹೇಳಿದ್ರೆ, ಉಡುಪಿ ಡಿಸ್ಟ್ರಿಕ್ಟ್ ಡೆಂಟಿಸ್ ಅಸೋಸಿಯೇಷನ್, ಇಟ್ ಸ್ಟಾರ್ಟೆಡ್ ಆಸ್ ಉಡಾನ್. ಆ್ಯಂಡ್ ಉಡಾನ್ ಇಸ್ ಅ ಫೌಂಡೇಶನ್ ಫಾರ್ ಐ ಡಿ ಎ. ವಿ ಆಲ್ವೇಸ್ ವಾಂಟೆಡ್ ಟು ಸ್ಟಾರ್ಟ್ ಐ ಡಿ ಎ, ಬಟ್ ಅದಕ್ಕೊಂದು ಸಿಸ್ಟಮ್ ಇದೆ, ಅದಕ್ಕೊಂದು ಫ್ರೇಮ್ ವರ್ಕ್ ಇದೆ. ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಏನು ಹೇಳಿದ್ರು, ಸ್ಟೇಟ್ ಪ್ರೆಸಿಡೆಂಟ್ ಏನು ಹೇಳಿದ್ರು, ಆ ಥರ ಫ್ರೇಮ್ ವರ್ಕಲ್ಲಿ ನಾವು ಇರಲಿಲ್ಲ. ವಿ ವರ್ ಟೋಟ್ಲಿ ಅನ್ಆರ್ಗನೈಸ್ಡ್. ಸೊ ವಿ ಗ್ಯಾದರ್ಡ್ ಎವ್ರಿ ಒನ್, ವಿ ಸ್ಟಾರ್ಟ್ ಕಲೆಕ್ಟಿಂಗ್ ಪೀಪಲ್. ಬಿಲೀವ್ ಇಟ್ ಆರ್ ನಾಟ್, ಟು ಅವರ್ ಸರ್ಪ್ರೈಸ್ 156 ಮೆಂಬರ್ಸ್ ಕೇಮ್ ಟು ಅವರ್ ಮೇನ್ ಸ್ಟ್ರೀಮ್. ವಿ ಸ್ಟಾರ್ಟೆಡ್, ಇಟ್ ವಾಸ್ ಲೈಕ್ ಅನ್ ಆಂದೋಲನ್, ಸಮಥಿಂಗ್ ಲೈಕ್ ದಾಂಡಿ ಮಾರ್ಚ್. ವಿ ಸ್ಟಾರ್ಟ್ ಮಾರ್ಚಿಂಗ್ ಎವ್ರಿ ಒನ್ ಸ್ಟಾರ್ಟ್ ಆ್ಯಂಡ್ ಇನ್ 2 years ವಿ ಹ್ಯಾವ್ ಕಂಡಕ್ಟೆಡ್ 23 CDE programs. Every month we used to organize one CDE. Community Dental Education program. ನಮ್ಮ ಡೆಂಟಿ ಅಲ್ಲ, ಕಮ್ಯುನಿಟಿ ಅಲ್ಲ ಸರ್, ಕಂಟಿನ್ಯೂಯಿಂಗ್ ಡೆಂಟಲ್ ಎಜುಕೇಷನ್. ನಮ್ಮ ಡೆಂಟಿಸ್ಟ್ ಅವರು ಒಟ್ಟಾಗಿ ನಾವು, ಯಾಕೆಂದರೆ ಒಂದು ಸರಿ ಪುಸ್ತಕವನ್ನು ಬದಿಗಿಟ್ಟ ಮೇಲೆ, ಟೆಕ್ಸ್ಟ್ ಪುಸ್ತಕ ಬದಿಗಿಟ್ಟ ಮೇಲೆ, ವೆನ್ ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್, ಪೇಷಂಟ್ ಏನಾದ್ರು ಎರಡನೇ ಪ್ರಶ್ನೆ ಕೇಳಿದ್ರೆ, ನೀನು ಡಾಕ್ಟ್ರಾ ನಾನು ಡಾಕ್ಟ್ರಾ, ನನಗೆ ಜಾಸ್ತಿ ಗೊತ್ತಾ ನಿನಗೆ ಜಾಸ್ತಿ ಗೊತ್ತಾ, ಅದು ನಮ್ಮ ಡಾಕ್ಟರ್ಸಿದ ಆ್ಯಟಿಟ್ಯೂಡ್. ನಮಗಂತೂ ನಹಿ ಜ್ಞಾನೇನ ಸದೃಶಂ ಅಂಥೇಳಿ ಮಣಿಪಾಲ್ದವ್ರ ಕ್ಯಾಪ್ಷನ್, ಅಂಥ ಕಾಲೇಜಲ್ಲಿ ಕಲಿತವ್ರು ನಾವು. ಸೊ ದಸ್ ಸಮಥಿಂಗ್ ಬಿಯಾಂಡ್ ಎ ನಾಲೆಜ್ ವಿಚ್ ಕ್ಯಾನ್ ಗೇನ್ ಫ್ರಮ್ ಆಲ್ ಕಾರ್ನರ್ಸ್, ಲೆಟ್ ನಾಲೆಜ್ ಫ್ಲೋ ಟು ಪ್ರಜ್ಞಾನಂ ಬ್ರಹ್ಮ, ಎಲ್ಲ ಕಡೆಯಿಂದ ನಮ್ಗೆ ಬರಲಿ. ಆಗ ನಾವು ಸ್ವಲ್ಪ ಓಪನ್ ಆಗಿರಬೇಕು, ಒಂದು ಸ್ಪಾಂಜ್ ಥರ ಇರಬೇಕು. ವಿ ಹ್ಯಾವ್ ಟು ಇಂಬೈಬ್ ಆಲ್ ಕ್ವಾಲಿಟೀಸ್ ಫ್ರಮ್ ದ ಸೊಸೈಟಿ ಆ್ಯಂಡ್ ಸ್ಕ್ವೀಸ್ ಇಟ್ ಆ್ಯಂಡ್ ಗಿವ್ ಬೆಸ್ಟ್ ಟು ದ ಪೇಷಂಟ್. ಸೊ ಆ ಉದ್ದೇಶಕ್ಕೋಸ್ಕರ ಸಿ ಡಿ ಪ್ರೋಗ್ರಾಮ್ ಮಾಡ್ತು, ಆಮೇಲೆ ಸಿ ಡಿ ಎಚ್ ಕಮ್ಯುನಿಟಿ ಡೆಂಟಲ್ ಹೆಲ್ತ್ ಪ್ರೋಗ್ರಾಮ್, ಇದನ್ನು ಮಾಡೋಕ್ಕೆ ಶುರು ಮಾಡ್ತು. ಅದೇ ರೀತಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಎರಡನೇ ವರ್ಷಕ್ಕೆ ವಿ ಗಾಟ್ ರಿಜಿಸ್ಟರ್ಡ್ ಆಸ್ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಉಡುಪಿ ಬ್ರಾಂಚ್. ನಂಬರ್ ಆಫ್ ಡೆಂಟಿಸ್ಟ್ ಇನ್ ಆರ್ಗನೈಸ್ಡ್ ವೇ. ಸೊ ದಟ್ಸ್ ಹೌ ದ ಉಡುಪಿ ಬ್ರಾಂಚ್ ಯುನೋ ಕೇಮ್ ಟು ಎಕ್ಸಿಸ್ಟೆನ್ಸ್. ಬಟ್ ದಿಸ್ ಇಸ್ ಅವರ್ ಸೆಕೆಂಡ್ ಇಯರ್. ನಾನು ಎರಡನೇ ವರ್ಷದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಶುರು ಮಾಡಿದೆ. ಸೊ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ 10 ಸಿ ಡಿ ಎಚ್ ಪ್ರೋಗ್ರಾಮ್, ಕಮ್ಯುನಿಟಿ ಡೆಂಟಲ್ ಹೆಲ್ತ್ ಪ್ರೋಗ್ರಾಮ್, ಇನ್ ಜಸ್ಟ್ 30 days. ವೆರಿ ಗುಡ್ ಸರ್, ತುಂಬ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಬರ್ತಾ ಇದೆ. ಸ್ಮೈಲ್ ಅಂಚೆಳುವಂತಹ ಸ್ಮೈಲ್ ಪ್ಲೀಸ್ ಅಂತ ವಿಶೇಷವಾದ ಕ್ಯಾಪ್ಷನ್ನ ಕಾರ್ಯಕ್ರಮದಲ್ಲಿ ಇವತ್ತು ಭಾರತೀಯ ಡೆಂಟಲ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮಾತಾಡ್ತಾ ಇದ್ದಾರೆ, ಅಧ್ಯಕ್ಷರು ನಮ್ಮ ಪ್ರೋಗ್ರಾಮ್ ಬಂದರು. ಸೊ ವಿ ಆರ್ ರಿಯಲಿ ಹ್ಯಾಪಿ ಆ್ಯಂಡ್ ಪ್ರಿವಿಲೇಜ್ಡ್ ಸರ್. ಇಂಥ ಕಾರ್ಯಕ್ರಮದ ಇನ್ನೊಂದು ಭಾಗ ಚರಣ ಬಾಕಿ ಇರತಕ್ಕಂಥದ್ದು, ಮತ್ತೆ ಮಾತಿದ ಸ್ನೇಹಿತನ ಬ್ರೇಕ್ ಹೋಗ್ತಾ ಇದೆ. ಸ್ನೇಹಿತರೆ, ಸ್ಮೈಲ್ ಪ್ಲೀಸ್ ವಿಶೇಷವಾದ ಕಾರ್ಯಕ್ರಮದ ಅಂತಿಮ ಚರಣದಲ್ಲಿದ್ದೇವೆ. ಭಾರತೀಯ ಡೆಂಟಲ್ ಅಸೋಸಿಯೇಷನ್ನ ಉಡುಪಿ ಜಿಲ್ಲೆಯ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಜೇಂದ್ರ ವಸಂತ್ ಅವರು ಇದ್ದಾರೆ, ಜೊತೆಗೆ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಡಾಕ್ಟರ್ ಮನೋಜ್ ಡಿಲೆಮಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬ್ರಹ್ಮಾವರದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂತಹ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಉಡುಪಿ ಜಿಲ್ಲೆ ಬಗ್ಗೆ ತಿಳ್ಕೊಳ್ಬೇಕಂತ ನನಗೆ ಕುತೂಹಲ ಇದೆ. ಅವರ ಜೊತೆ ಮತ್ತೆ ಮಾತನ್ನು ಮುಂದುವರಿಸ್ತಾರೆ. ಸರ್, ಡಾಕ್ಟರ್ ಮನೋಜ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಸರ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಸರ್, ಉಡುಪಿ ಡಿಸ್ಟ್ರಿಕ್ಟ್ ಇವತ್ತು ಫೋಕಸಲ್ಲಿದೆ, ಐ ಡಿ ಎನಲ್ಲಿ ಇವತ್ತು ಉಡುಪಿ ಡಿಸ್ಟ್ರಿಕ್ಟ್ ಭಾಳ ಅದ್ಭುತವಾಗಿರ್ತಕ್ಕಂಥ ಇಮೇಜ್ ಇದೆ. ಸೊ ಒಂದೇ ತಿಂಗಳ ಒಳಗಡೆ ನಿಮಗೆ ನ್ಯಾಷನಲ್ ಪ್ರೆಸಿಡೆಂಟ್ ಬರುವಂತಹ ಒಂದು ಪ್ರಿವಿಲೇಜ್ ತಗೊಂಡ್ರೆ, ನೀವು ಅವರ ಸಿಗ್ನೇಚರ್ ಕಾರ್ಯಕ್ರಮಗಳನ್ನು ತುಂಬ ಅದ್ಭುತವಾಗಿ ಮಾಡ್ತಾ ಇದ್ರಿ. ಸರ್, ವಾಟ್ ಆರ್ ದ ಸಿಗ್ನೇಚರ್ ಪ್ರೋಗ್ರಾಮ್ಸ್? ಸರ್, ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ದ ನ್ಯಾಷನಲ್ ಪ್ರೆಸಿಡೆಂಟ್
and the state president for coming to such a small branch and small town Udupi. But adra jothe ondu happy information share maadkolu ishtapadtene. I appreciate the simplicity, because Mahatma Gandhi ki now caption helthe, greatness of this man is simplicity. I appreciate the simplicity of a national president as well as state president. Yenu madilla sir, nan just on, I didn't even know them. Telephone number hudukide, phone madide, sir we are such a small branch, just started, will you just come? Kudle obbitru. It was a big surprise for all of us that national president agreed to come down. Second, state president madide, he also showed interest and we were surprised. Namugu enaitu sadanna madve fix aadanga aitu. This is a very frank opinion. So ಮತ್ತೇನು ಮಾಡಿದೆವು, ನಮ್ಮ ಏನು ಆ್ಯಕ್ಟಿವಿಟಿ ಇದೆ, ಅವರ ಸಿಗ್ನೇಚರ್ ಪ್ರಾಜೆಕ್ಟ್ಸ್ ಇದೆ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ಆ್ಯಕ್ಚುಲಿ ನ್ಯಾಷನಲ್ ಪ್ರೆಸಿಡೆಂಟ್ ಅವರ ಸಿಗ್ನೇಚರ್ ಪ್ರಾಜೆಕ್ಟ್ ಏನಂತ ಹೇಳಿದ್ರೆ ಇನ್ಕ್ರೀಸ್ ದ ಮೆಂಬರ್ಶಿಪ್, ನಮ್ಮನ್ನು ನಾವು ನಮ್ಮ ಸಂಘವನ್ನು ಬೆಳೆಸೋಣ ಅಂತ. ಸೊ ಆ ರೀತಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಇವತ್ತಿನ ದಿವಸಕ್ಕೆ ನಾವು 100ನೇ ಮೆಂಬರನ್ನು ಸೇರಿಸಿ ವಿ ವಿಲ್ ಬಿ ಅನೌನ್ಸ್ಡ್ ಆಸ್ ಅ ಮೇಜರ್ ಬ್ರಾಂಚ್ ಫ್ರಮ್ ದ ನ್ಯಾಷನಲ್ ಪ್ರೆಸಿಡೆಂಟ್ ಇವತ್ತು. ಅದು ಬಹಳಷ್ಟು ಸಂತೋಷದ ವಿಚಾರ. ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಜನ ಡೆಂಟಿಸ್ಟ್ ಇದ್ದಾರೆ ಸರ್? ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ 300 ವರೆಗೆ ಡೆಂಟಿಸ್ಟ್ ಇದ್ದಾರೆ ಸರ್. ನಾವು ಖಾಲಿ ಅದರ 1/3 ಅಂಶವನ್ನು ಒಂದು ವರ್ಷದಲ್ಲಿ ರೀಚ್ ಆಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಸರ್. ಮೆಂಬರ್ಶಿಪ್ ಗ್ರೋತ್ ಆಯಿತು, ನೆಕ್ಸ್ಟ್ ಏನು ಮಾಡಿದ್ರು? ನೆಕ್ಸ್ಟ್ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಅವರ ಡ್ರೀಮು, ನೀವೇನು ಮಾಡಬೇಕಂತ ಹೇಳಿದ್ರೆ ಈ ಹೆಲ್ತ್ ಕೇರ್ ಅನ್ನು ನರ್ಸ್ ಅಂತ ಹೇಳಿದ್ರೆ ತಾಯಿಯ ನಂತರ ತಾಯಿಯ ಥರನೇ ನೋಡ್ಕೊಳ್ಳುವವಳು ನರ್ಸ್. ಈ ನರ್ಸ್ನವರ ಮೂಲಕ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಪೇಷಂಟ್, ನಮಗೆ ಯಾವ ಥರ ಅನಿಸುತ್ತೆ ಅಂದರೆ ಪೇಷಂಟ್ನವ್ರು ಬಂದು ಮಗುದು ಯಾಕೆ ಹಲ್ಲು ಸರಿಯಿಲ್ಲ ಅಂತ ಕೇಳಿದ್ರೆ ಅವರ ಆನ್ಸರು ಮಗು ಆಸ್ಪತ್ರೆಗೆ ಅಡ್ಮಿಟ್ ಆಗಿತ್ತು, ಇಷ್ಟು ತಿಂಗಳು ಆಸ್ಪತ್ರೆಯಲ್ಲಿತ್ತು, ಇದರಿಂದಾಗಿ ಈ ಥರ ಆಯಿತು. ಅಥವಾ ಜಿಯಾಟ್ರಿಕ್ ಕೇರ್, ಈ ಪ್ರಾಯದವರದ್ದು ಆಸ್ಪತ್ರೆಯಲ್ಲಿದ್ದಾಗ ಇದೇ ಥರದ ತೊಂದರೆಗಳು ಬರ್ತಾಯಿದ್ದಾವೆ. ಅದನ್ನು ಹೇಗೆ ನೀವು ಕೇರ್ ತಗೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಡಾಕ್ಟರ್ಸ್ನವ್ರು ಜನರಲ್ ಚೆಕಪ್ ಮಾಡಿ ಮದ್ದು ಕೊಟ್ಟು ಹೋಗಿಬಿಡ್ತಾರೆ ಅಥವಾ ಸಿರಪ್ ಕೊಟ್ಟು ಹೋಗಿಬಿಡ್ತಾರೆ. ಅಂತಹ ಮಕ್ಕಳಿಗೆ ಅದರ ನಂತರ ಬಾಯಿ ತೊಳಿಬೇಕು. ಆಸ್ಪತ್ರೆಯಲ್ಲಿರುವ ಎಕ್ಸ್ಟ್ರಾ ಕೇರೇ ಈಗ ಡೆಂಟಲ್ ಫೀಲ್ಡಲ್ಲಿ ಮಿಸ್ ಆಗಿದೆ. ಇನ್ನೊಂದು, ಇವತ್ತು ನಾವು ಇಂಟ್ರೊಡ್ಯೂಸ್ ಮಾಡುವಂಥ ಹೊಸ ಟಾಪಿಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ನಾವು ಭಾಳ ಸಂತೋಷದಲ್ಲಿ ಹೇಳ್ತೇನೆ, ಇಲ್ಲಿವರೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಯಾರೂ ಟಚ್ ಮಾಡಲಿಲ್ಲ ಡೆಂಟಲ್ ಫೀಲ್ಡಲ್ಲಿ. ಎಲ್ಲೆಲ್ಲಿ ಈಗ ಕಚ್ಚಲ್ಲಿ ಆಯಿತು, ಬದ್ರಿಯಲ್ಲಿ ಆಯಿತು, ನಮ್ಮ ಕುಂಭಕೋಣಮಲ್ಲಿ ಆಯಿತು, ಎಲ್ಲ ಕಡೆಯಲ್ಲೂ ಈ ಥರದ ಒಂದು ಡಿಸಾಸ್ಟರ್ ಆದಾಗ ಓರಲ್ ಹೆಲ್ತ್ ಬಗ್ಗೆ ಕನ್ಸಂಟ್ರೇಷನ್ ಇಲ್ಲ. ಈವನ್ MCA ಅವರು ಅದನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಸಹ ಯಾರಿಗೂ ಅಲ್ಲಿ ನಾವು ಬೆಳಗ್ಗೆ ಎದ್ದು ಪ್ರಪ್ರಥಮವಾದ ಕೆಲಸ ಮನೆ ಬಾಗಿಲು ಸ್ವಚ್ಛ ಮಾಡಿದಾಗ ಬಾಯಿ ಸ್ವಚ್ಛ ಮಾಡೋದು. ಆದರೆ ಡಿಸಾಸ್ಟರ್ ಆದಾಗ ಅಲ್ಲಿ ಒಂದು ಟೂತ್ ಪೇಸ್ಟ್ ಇಲ್ಲ, ಒಂದು ಬ್ರಷ್ ಇಲ್ಲ, ಓರಲ್ ಕೇರ್ ಸಂಬಂಧಪಟ್ಟದ್ದಿಲ್ಲ, ನೀರಿನ ಶಾರ್ಟೇಜ್ ಇದೆ, ಅದರಿಂದ ಬಹಳ ಈಸಿಲಿ ಡಿಸೀಸ್ ಸ್ಪ್ರೆಡ್ ಆಗುವ ಚಾನ್ಸ್ ಇದೆ. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನ ನಡೆಯುವಂತಹ ಕಾರ್ ರ್ಯಾಲಿಯಲ್ಲೂ ಮತ್ತು ಸಾಯಂಕಾಲ ನಡೆಯುವಂತಹ ಸೆಮಿನಾರಲ್ಲಿಯೂ ಸಹ ನಾವು ಇದೇ ಮ್ಯಾಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ನಮಗೂ ಒಂದು ರೆಪ್ರೆಸೆಂಟೇಷನ್ ಕೊಡಿ ಸಮಾಜ ಸೇವೆಗೆ. ನಾವು ಇದನ್ನು ರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೋಸ್ಕರ ನ್ಯಾಷನಲ್ ಪ್ರೆಸಿಡೆಂಟ್, ಸ್ಟೇಟ್ ಪ್ರೆಸಿಡೆಂಟ್ ಮೂಲಕ, ಉಡುಪಿಯ ಜಿಲ್ಲಾಧಿಕಾರಿಗಳ ಮೂಲಕ, ಆರೋಗ್ಯ ಇಲಾಖೆಯ ಮೂಲಕ, ಡಾಕ್ಟರ್ ರೋಹಿಣಿಯವರು ಹಾಗೂ ಡಾಕ್ಟರ್ ನಾಗರತ್ನ ಅವರು ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರ ಮೂಲಕ ಇದನ್ನು ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗಬೇಕು. ಯಾಕೆಂತ ಹೇಳಿದ್ರೆ ಉಡುಪಿಯ ಕೂಗು ರಾಷ್ಟ್ರ ಮಟ್ಟಕ್ಕೆ ಹೋದರೆ ಈ ಥರದ ಡೆಂಟಿಸ್ಟನ್ನು ಸೇರಿಸ್ಕೊಳ್ಳಿ, IDA ಈ ಥರ ಕೆಲಸ ಮಾಡೋಕ್ಕೆ ಇಷ್ಟಪಡುತ್ತೆ, ಎಲ್ಲಿ ಡಿಸಾಸ್ಟರ್ ಆದರೆ ನಾವಿದ್ದೇವೆ ಅಂತ. ಯಾವಾಗಲೂ ಮೌಂಟೇನ್ ಡಜನ್ ಕಮ್ ಟು ಮೊಹಮ್ಮದ್ ಅಂದರೆ ಮೊಹಮ್ಮದ್ ಹೆಸ್ಟು ಗುಡ್ ಮೌಂಟೇನ್, ಮೊಹಮ್ಮದ್ ಡಜನ್ ಗೋ ಮೌಂಟೇನ್ ಹೆಸ್ಟು ಕಮ್. ಈ ಒಂದು ಉದ್ದೇಶದಿಂದಾಗಿ ಉದ್ಯಮೆ ನೈವ ಸಿದ್ಧಂತಿ ಕಾರ್ಯಾಣಿ ನಮ್ಮ ಮನೋರಥ ಹಿ ನೈ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖ್ಯ ಮೃಗ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋಗಬೇಕು ಸಮಾಜದ ಸೇವೆಗೆ. ಜನಸೇವೆ ಜನಾರ್ದನ ಸೇವೆ ಅಂತಾರೆ, ಕ್ಲಿನಿಕಲ್ ಮಾಡ್ತೀವಿ, ಆದರೆ ನಮ್ಮ ಭಾರತದಂಥ ದೇಶದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಪಥದಲ್ಲಿರುವಾಗ ನಾವು ಜನರ ಬಳಿಗೆ ಹೋದರೆ ಜನರ ನಮ್ಮ ಸಾಮರಸ್ಯ ಒಳ್ಳೆಯದಾಗ್ತದೆ, ಆಮೇಲೆ ಜನರಿಗೂ ನಮ್ಮ ಮೇಲೆ ಇರುವ ಕೆಟ್ಟ ಭಾವನೆಗಳು ಹೋಗುತ್ತೆ. ವೈದ್ಯೋ ನಾರಾಯಣೋ ಹರಿ ಅಂತಿತ್ತು, ಈಗ ನೋಡುವಂಥ ಎಸಲ್ಟ್ಸ್ ಎಲ್ಲ ನೋಡಿದ್ರೆ ವೈದ್ಯರ ಬಗ್ಗೆ ಯಾವ ಭಾವನೆಗಳು ಇಲ್ಲ. ಆ ಭಾವನೆಯನ್ನು ಪುನರುತ್ಥಾನ ಮಾಡಲಿಕ್ಕೋಸ್ಕರ ಸಹ ನಮ್ಮ ರಾಷ್ಟ್ರಾಧ್ಯಕ್ಷರ ರಾಜ್ಯಾಧ್ಯಕ್ಷರ ಕರೆಗಳನ್ನು ನಾವು ಮುಂದಿಟ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಭಾಳಷ್ಟು ಆಸೆಯಲ್ಲಿ ಆಸೆಯಲ್ಲಿದೆ, ತಮ್ಮೆಲ್ಲರ ಒಂದು ಭರವಸೆಯ ಮಾತುಗಳು ನಮ್ಮನ್ನು ಸ್ಫೂರ್ತಿ ಮಾಡಿದೆ. ಇನ್ನು ಸರ್ ಇಸ್ ಎ ಲಾಂಗ್ ವೇ ಟು ಗೋ. ಸರ್, ಡೆಂಟಲ್ ಎಜುಕೇಷನ್ ಅಥವಾ ಡೆಂಟಲ್ ಅವೇರ್ನೆಸ್ ಬಗ್ಗೆ ನೀವು ಪಬ್ಲಿಕ್ಗೆ ಏನು ಹೇಳಲಿಕ್ಕೆ ಆಸೆ ಪಡ್ತೀರಾ ಸರ್? ಇಟ್ ಇಸ್ ನೀಡೆಡ್. ಖಂಡಿತ ತುಂಬ ಅಗತ್ಯವಿದೆ. ಈಗಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಪೇಷಂಟ್ಗಳು ಇಲ್ಲ ಅದನ್ನು ಡಾಕ್ಟರ್ ಹತ್ರ ಬರೋ ಮುಂಚೆ ಇನ್ನೂ ಮೆಡಿಕಲ್ಗೆ ಹೋಗಿ ನೋವಿನ ಮಾತಿನ ತಗೊಳ್ಳುವಂಥದ್ದು ಈಗಲೂ ಕಂಡು ಬರ್ತಿದೆ. ಆದ್ದರಿಂದ ನಾವು ಜನರಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ, ಮಾತ್ರ ಯಾವತ್ತೂ ನೀವು ಮೆಡಿಕಲ್ ಸ್ಟೋರ್ ಹೋಗಿ ತಗೊಂಡು ದಿನನಿತ್ಯ ತಗೊಳ್ತಾ ಹೋದರೆ ಕಿಡ್ನಿ ಪ್ರಾಬ್ಲಮ್ಮು ಅದೆಲ್ಲ ಬರೋದು ಜಾಸ್ತಿ. ಅದಕ್ಕಿಂತ ನೀವು ಒಂದು ದಂತ ವೈದ್ಯರ ಹತ್ರ ಹೋಗ್ಬಿಟ್ಟು ನಿಮ್ಮ ಸಲ ಅದನ್ನು ತಗೊಂಡು ಸೂಕ್ತ ಪರಿಹಾರ ತಗೊಳ್ಳೋದು ಮುಖ್ಯ. ಆದ್ದರಿಂದ ಈ ನಮ್ಮ ಉಡುಪಿ IDA ಉಡುಪಿ ಜಿಲ್ಲಾದಂಥ ನಾವು ಒಂದು ಈ ಕಾರ್ಯಕ್ರಮಗಳು ಹೊಂದಿದ್ದೇವೆ. ಕಳೆದ ವರ್ಷ ನಾವು ನಮ್ಮ ಡೆಂಟಿಸ್ಟ್ನ ಒಟ್ಟುಗೂಡಿಸಿ ನಮ್ಮ ಡೆಂಟಿಸ್ಟ್ಗಳಿಗೆ CDE ಪ್ರೋಗ್ರಾಮ್, ಕಂಟಿನ್ಯೂ ಡೆಂಟಲ್ ಎಜುಕೇಷನ್ ಪ್ರೋಗ್ರಾಮ್ ಕೊಡುವಂಥ ಮೂಲಕ ಕಾರ್ಯಕ್ರಮಗಳು ಹೊಂದಿದ್ದೇವೆ. ಈ ಸಲ ನಾವು ಹೊರಗೆ ಬಂದಿದ್ವಿ, ಜನರಿಗೋಸ್ಕರ ಹೊರಗೆ ಬಂದಿದ್ವಿ. ಪ್ರತಿಯೊಂದು ಕಾರ್ಯಕ್ರಮ ಕುಂದಾಪುರ ತಾಲೂಕಾಗಲಿ, ಬ್ರಹ್ಮಾವರದಲ್ಲಿ, ಬಾರ್ಕೂರಿನಲ್ಲಿ, ಹಾರಾಡಿ, ಇಲ್ಲಿ ಉಡುಪಿಯಲ್ಲಿ ಒಳಕಾಡು, ಬೀಡಿನಗುಡ್ಡೆ, ಮತ್ತು ಮಣಿಪಾಲ್ ಹಿಲ್ಸು, ಈಗ ಪಡುಬೆಳ್ಳೆ, ಪಡುಬಿದ್ರಿ, ಮುದರಂಗಡಿಯಲ್ಲಿ ನಡೀತಾ ಉಂಟು.
ಈ ಎಲ್ಲ ಕಾರ್ಯಕ್ರಮಗಳು ನಾವು ಜನರಿಗೋಸ್ಕರ ಮಾಡ್ತಾ ಇದ್ದೀವಿ. ಅದು ಹೇಗೆ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಮಾಹಿತಿ ಕೊಡುವಂಥ ಕಾರ್ಯಕ್ರಮ, ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದೋರಿಗೆ, ಎ ಪಿ ಎಲ್ ಈಗ ತುಂಬ ಅನ್ಪ್ರಿವಿಲೇಜ್ಡ್ ಜನರಿಗೆ, ಕ್ಯಾಂಪಿಗೆ ಬಂದವರಿಗೆ ಆ ಸ್ಕ್ರೀನಿಂಗ್ ಮಾಡಿ, ಮುಖ್ಯವಾಗಿ ದಂತ ಕ್ಯಾನ್ಸರ್, ಈಗ ಓರಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಬಾಯಿಯ ಕ್ಯಾನ್ಸರ್ ರೋಗ, ಬಾಯಿಲ ಹುಳುಕು, ಹಲ್ಲಿನ ಹುಳುಕು ಆಗಲಿ, ಅದರ ಬಗ್ಗೆ ನಾವು ಕಂಡುಹಿಡಿದು ಸ್ಕ್ರೀನಿಂಗ್ ಮಾಡಿ ಆ ಸೂಕ್ತ ಟ್ರೀಟ್ಮೆಂಟನ್ನು ಉಚಿತವಾಗಿ ನಮ್ಮ ಮೆಂಬರ್ಸು, ನಮ್ಮ ರಿಜಿಸ್ಟರ್ಡ್ ಮೆಂಬರ್ಸ್ಗಳು ಅವರವರ ಪ್ರೈವೇಟ್ ಪ್ರಾಕ್ಟೀಸ್ ಕ್ಲಿನಿಕ್ನಲ್ಲಿ ಕೊಡ್ತಾ ಇದ್ದಾರೆ. ಅದೊಂದು ದೊಡ್ಡ ವಿಚಿತ್ರ ವಿಷಯ. ನಮ್ಮ ದೇಶದಲ್ಲಿ ನಾವು ನೋಡಬೇಕಾದ್ರೆ ಈ ಥರ ಪ್ರೈವೇಟ್ ಪ್ರಾಕ್ಟೀಸ್ನವರು ಮುಂದೆ ಬಂದಿದ್ದು ತುಂಬ ಕಮ್ಮಿ ನೋಡ್ಬೋದು ಸಂಖ್ಯೆಯಲ್ಲಿ. ಬಟ್ ನಾವು ಉಡುಪಿ ಜಿಲ್ಲೆಯಲ್ಲಿ ಆ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ತುಂಬ ದಂತವೈದ್ಯರುಗಳು ಮುಂದೆ ಬಂದಿದ್ದಾರೆ, ಅವರು ಉಚಿತವಾಗಿ ಕೊಡಲಿಕ್ಕೆ ನೀಡಲಿಕ್ಕೆ ರೆಡಿಯಾಗಿದ್ದಾರೆ. ಸೊ ಈ ಕಾರ್ಯಕ್ರಮ ತುಂಬ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ನಮ್ಮ ತಾಲೂಕು ಹೆಲ್ತ್ ಆಫೀಸರ್ ಅಂತ ಹೇಳಿದಾಗೆ ಕುಂದಾಪುರಿನ ಡಾಕ್ಟರ್ ನಾಗಭೂಷಣ್ ಸರ್ ಆಗಲಿ, ಉಡುಪಿಯಲ್ಲಿ ತಾಲೂಕಿನ ಡಾಕ್ಟರ್ ನಾಗರತ್ನ ಮೇಡಮ್, ಹಾಗೂ ಕಾರ್ಕಳಿನ ಡಾಕ್ಟರ್ ಕೃಷ್ಣಾನಂದ ಶೆಟ್ಟಿಯವರು, ಈ ಮೂರು ತಾಲೂಕು ಆಫೀಸ್ ಹೆಲ್ತ್ ಆಫೀಸರ್ಗಳು ಹಾಗೂ ನಮ್ಮ ಡಿ ಎಚ್ ಓ ಡಾಕ್ಟರ್ ರೋಹಿಣಿ ಮೇಡಮ್. ಈಗ ಇನ್ನೂ ಎರಡು ತಾಲೂಕು ನಮಗೆ ಆ್ಯಡ್ ಆಗಿದೆ, ಕಾಪು ಮತ್ತು ಬ್ರಹ್ಮಾವರ ತಾಲೂಕು. ನಾವು ಕೂಡ ಈ ಝೋನ್ಗಳು ಮಾಡಿದ್ವಿ, ಐದು ಝೋನು ನಮ್ಮ, ಹೀಗೆ ಈಗ ಶಿರ್ವ, ಕಾರ್ಕಳ, ಉಡುಪಿ, ಬ್ರಹ್ಮಾವರ ಮತ್ತು ಕುಂದಾಪುರ ಝೋನ್ ಅಂತ ಮಾಡಿದ್ವಿ. ಹಾಗೆ ಡೆಂಟಿಸ್ಟ್ಗಳು ಆ ಝೋನಲ್ಲಿ ನಾವು ಇನ್ಚಾರ್ಜನ್ನು ಕೊಟ್ಟು ಅದರ ಮೂಲಕ ಒಂದು ಆರ್ಗನೈಸ್ಡ್ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಸೊ ಅವೇರ್ನೆಸ್ ಈ ವರ್ಷದಲ್ಲಿ ಎಷ್ಟು ಆಗುತ್ತೆ ಅಂತ ನಾವು ಒಂದು ಒಳ್ಳೆಯ ಒಂದು ದೃಷ್ಟಿಕೋನವನ್ನು ಇಟ್ಟು ಕೆಲಸ ಮುಂದುವರಿಸ್ತಾ ಇದ್ದೀವಿ. ಜನರಲ್ಲಿ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳು ತುಂಬ ಆಗಬೇಕು ಅಂತ ನೀವು ಆಸೆ ಪಡಿಸ್ತೀರಿ ಸರ್. ಟ್ರೀಟ್ಮೆಂಟ್ಗಿಂತ ಅವರು ಮೆಡಿಸಿನ್ಸ್ಗೆ ಬರೋದಕ್ಕಿಂತ ಮೊದಲೇ ಅವ್ರು ಕೇರ್ ತೊಗೋಬೇಕು ಅಂತ ನೀವು ಹೇಳ್ತೀರಿ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್, ಜನರಿಗೆ ಏನು ಹೇಳ್ತೀರಿ ಅಂತ? ಸರ್, ನಾವು ಜನರಿಗೆ ಏನು ಹೇಳ್ತಾ ಇದ್ದೇವೆ ಅಂದರೆ, ಪ್ರತಿ ದಿವಸ ಬೆಳಗ್ಗೆದ್ದು ನಾವು ಮಾಡುವ ಕೆಲಸ ಮನೆಯ ಬಾಗಿಲಿನ ಹೊರಗೆ ಏನೋ ಸೆಗಣಿ ಸಾರಿಸಿ ಆಗಲಿ, ರಂಗೋಲೆ ಹಾಕಲಿ ಆಗಲಿ, ಮನೆ ಬಾಗಿಲನ್ನು ಸುಂದರವಾಗಿಡೋದು. ಯಾಕೆ, ಮನೆಯೊಳಗೆ ಯಾರೇ ಬರ್ತಾರೋ ಅವ್ರಿಗೊಂದು ಫೀಲಿಂಗ್, ಓ ನಾನೊಂದು ಸುಂದರವಾದ ಮನೆಗೆ ಒಳಗೆ ಬರ್ತಾ ಇದ್ದೇನೆ. ಅದೇ ರೀತಿ ಶ್ರೀಕೃಷ್ಣ ಏನು ಮಾಡ್ದ, ತಾಯಿ ಹತ್ರ ಅವನೇನೋ ಮಣ್ಣು ತಿಂದ ಹೇಳುವಾಗ ತಾಯಿ ಬಾಯಿ ತೆಗಿಲಿಕ್ಕೆ ಹೇಳಿದಾಗ ಬಾಯಿ ತೆಗೆದು ನೋಡಿದಾಗ ಬ್ರಹ್ಮಾಂಡವನ್ನೇ ತಾಯಿ ನೋಡಿದ್ ಇದರಲ್ಲೇ ಮೆಸೇಜ್ ಇದೆ ನಮಗೆ ಕಲಿಯುಗಕ್ಕೆ. ಯಾವ ಥರ ಅಂತ ಹೇಳಿದ್ರೆ, ನಾವು ಪೇಷಂಟ್ ನಾವು ಬಾಯಿಯನ್ನು ನೋಡಿದ ತಕ್ಷಣ ಹೇಳ್ತೀವಿ, ಹಾಂ ಬಾಯಿ ತೆಗೆದ್ರೆ ಬ್ರಹ್ಮಾಂಡ ಕಾಣ್ತದೆ ಅಂತ. ಯಾಕೆಂತ ಹೇಳಿದ್ರೆ, ಆಲ್ ದ ಡಿಸೀಸಸ್, ಈಗ ಮೊದಲಿನ ಇಂಟರ್ವ್ಯೂಗಳಲ್ಲಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಮತ್ತು ಸ್ಟೇಟ್ ಪ್ರೆಸಿಡೆಂಟ್ ಅವರು ಹೇಳಿದರು, ಬಾಯಿ ತೆಗೆದ ತಕ್ಷಣ ಎಲ್ಲ ಇಡೀ ಡಿಸೀಸ್ ನಮಗೆ ಗೊತ್ತಾಗುತ್ತೆ. ಮೊದಲಿನ ದಿವಸ ನೀವು ಹಳ್ಳಿಗಳಲ್ಲಿ ಡಾಕ್ಟರ್ ಬಳಿಗೆ ಹೋದರೆ ಫಸ್ಟ್ ಅವರು ನೋಡೋದು ಪಲ್ಸ್, ಸೆಕೆಂಡ್ ಬಾಯಿ, ಮತ್ತು ಕಣ್ಣು, ಮತ್ತು ನಾಲಿಗೆ. ಯಾಕೆ ನೋಡ್ತಾ ಇದ್ರು ಅಂತ ಹೇಳಿದ್ರೆ, ಎನಿ ಡಿಸೀಸ್ ಕ್ಯಾನ್ ಬಿ ಈಸಿಲಿ ಕಾಟ್. ನಮ್ಮಲ್ಲಿ ಓರಲ್ ಮ್ಯಾನಿಫೆಸ್ಟೇಷನ್ ಆಫ್ ಸಿಸ್ಟಮಿಕ್ ಡಿಸೀಸ್ ಅಂತ ಇದೆ. ಅದರಿಂದ ಬಾಯಿ ತೆಗೆದ ತಕ್ಷಣ ಇಡೀ ದೇಹದ ಒಂದು ಚಿತ್ರಣ ಸಿಗುತ್ತೆ. ಅದಕ್ಕೋಸ್ಕರ ಜನರಿಗೆ ಈಗ ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಬೆಂಗಳೂರಿನ ಬಹಳಷ್ಟು ಫೇಮಸ್ ಒಂದು ಕಾರ್ಡಿಯಾಲಜಿ ಆಸ್ಪತ್ರೆಯ ವೆರಿ ಸೀನಿಯರ್ ಕಾರ್ಡಿಯಾಲಜಿಸ್ಟ್ನ ತಾಯಿ ಬಹಳಷ್ಟು ಸೀರಿಯಸ್ ಆದರು, ಫೋಕಸ್ ಆಫ್ ಇನ್ಫೆಕ್ಷನ್ ಹುಡುಕ್ಲಿಕ್ಕಾಗಲಿಲ್ಲ, ಮತ್ತೆ ಹುಡುಕುವಾಗ ಒಂದು ಹಲ್ಲಿನಲ್ಲಿ ಪ್ರಾಬ್ಲಮ್ ಇತ್ತು. ಆದ್ದರಿಂದ ಇವತ್ತಿನ ದಿವಸಗಳಲ್ಲಿ ಡೆಂಟಲ್ ಹೆಲ್ತ್ ಈಸ್ ಕನೆಕ್ಟೆಡ್ ವಿತ್ ದ ಕಾರ್ಡಿಯಾಕ್ ಹೆಲ್ತ್. ಯಾವುದೇ ಒಂದು ಕಾರ್ಡಿಯಾಕ್ ಅಟ್ಯಾಕ್ ಆದಾಗ ಪೇಷೆಂಟ್ನ ಅಟೋಪ್ಸಿಯನ್ನು ಮಾಡಿದಾಗ ಆ ಅಟೋಪ್ಸಿಯಲ್ಲಿರುವ ರೋಗಾಣು ಸಹ ಬಾಯಿಯ ನಿಜಿಯಲ್ಲಿರುವ ರೋಗಾಣು ಒಂದೇ ಅಂತ ಕಂಡುಕೊಳ್ಳೆ. ಡೆಂಟಲ್ ಹೆಲ್ತ್ ಅವೇರ್ನೆಸ್ ಭಾಳಷ್ಟು ಬೇಕಾಗಿದೆ ಜನರಿಗೆ. ನೀವು ಬೆಳಗ್ಗೆ ನೀರು ಕುಡಿಯೋದ್ರಿಂದ ಹಿಡಿದು ಕಾಫಿ ಕುಡಿಯೋದ್ರಿಂದ ಎಲ್ಲನೂ ನಿಮ್ಮ ಬಾಡಿಗೆ ಬೇಕಾದ ಎನರ್ಜಿ ಹೋಗೋದು ಈ ಎನರ್ಜಿ ಇದರಿಂದ. ಅದರಿಂದಾಗಿ ಪೆಟ್ರೋಲ್ ಟ್ಯಾಂಕ್ ಬಾಯಲ್ಲಿ ಯಾವ ಥರ ಫಿಲ್ಟರ್ ಹಾಕಿ ನಾವು ಕ್ಲೀನ್ ಮಾಡ್ತೀವಿ, ಹಾಗೆ ಯು ವಾಂಟ್ ಟು ಹ್ಯಾವ್ ಅ ಸೌಂಡ್ ಬಾಡಿ, ಸೌಂಡ್ ಮೈಂಡ್ ಆ್ಯಂಡ್ ದ ಕ್ಯಾಪ್ಷನ್ ಆಫ್ ಟುಡೇಸ್ ಟಾಕ್ ಸ್ಮೈಲ್. ನಿಮ್ಮ ಹತ್ರ ಎಷ್ಟು ಒಳ್ಳೆ ಸ್ಮೈಲ್, ನಮ್ಮಿಬ್ರು ಡೆಂಟಿಸ್ಟ್ ಹತ್ರ ಕಾಣಿಸ್ತಾ ಇಲ್ಲ, ನಾನು ಆಗದಿಂದ ಅದೇ ಆಲೋಚನೆ ಮಾಡ್ತಾ ಇದ್ದೆ. ಸೊ ಅಂತಹ ಸ್ಮೈಲ್ ಇರೋ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಪೀಪಲ್ ವಾಂಟ್ ಟು ಹ್ಯಾಪಿಲಿ ಸ್ಮೈಲ್ ಆ್ಯಂಡ್ ಸಿ ಅ ಡಾಕ್ಟರ್ ಇನ್ ಫ್ಯೂಚರ್, ದಟ್ ಈಸ್ ಅವರ್ ಡ್ರೀಮ್ ಆ್ಯಂಡ್ ವಿ ಆರ್ ಶ್ಯೂರ್ ವಿ ಆರ್ ಗೋಯಿಂಗ್ ಟು ಅಚೀವ್ ಇಟ್. ಸರ್, ಸ್ಮೈಲ್ ಪ್ಲೀಸ್ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಪ್ರಸಾರವಾಯಿತು. ಸಮಗ್ರವಾಗಿರ್ತಕ್ಕಂಥ ಉದ್ದೇಶ, ಅತಿ ಶ್ರೇಷ್ಠವಾಗಿರತಕ್ಕಂತಹ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ನ ಕಾರ್ಯವ್ಯಾಪ್ತಿಯನ್ನು ಪರಿಚಯಿಸುವಂಥದ್ದು, ಜನರಲ್ಲಿ ಒಂದು ಡೆಂಟಲ್ ಅವೇರ್ನೆಸ್ಸನ್ನು, ಓರಲ್ ಅವೇರ್ನೆಸ್ಸನ್ನು ಪ್ರಕಟಪಡಿಸುವಂಥದ್ದು. ಇವತ್ತು ಪ್ರಬುದ್ಧರಾಗಿರ್ತಕ್ಕಂಥ ವೈದ್ಯರು ಮಾತಾಡಿದ್ದಾರೆ. ಡಾಕ್ಟರ್ ವಿಜೇಂದ್ರ ವಸಂತ್ ಅವರು ಉಡುಪಿ ಜಿಲ್ಲಾಧ್ಯಕ್ಷರು, ಸಂಗೀತಕ್ಕೂ ಸಾಕಷ್ಟು ಪ್ರಾಧಾನ್ಯತೆ ಕೊಡುವಂಥವರು. ಅವರ ಜೊತೆಗೆ ಡಾಕ್ಟರ್ ಮನೋಜ್ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರು ಕಾರ್ಯದರ್ಶಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪದಾಧಿಕಾರಿಗಳು ಹೇಳ್ತಾ ಇರತಕ್ಕಂಥ ಸಮಗ್ರವಾದ ಮಾತನ್ನು ಒಂದು ಮಾತಲ್ಲಿ ಹೇಳಬೇಕು ಅಂತಾದರೆ, ನಮ್ಮ ದೇಹದಲ್ಲಿ ಆಗ್ತಾ ಇರತಕ್ಕಂಥ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇವತ್ತು ಓರಲ್ ಹೆಲ್ತ್ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದು. ಸೊ ಆರೋಗ್ಯದ ಸಮಸ್ಯೆ ನಿಭಾಯಿಸಬೇಕು ಅಂತಾದರೆ ಓರಲ್ ಹೆಲ್ತನ್ನು ನಿಭಾಯಿಸಬೇಕಂತವ್ರು ಹೇಳ್ತಾ ಇದ್ದಾರೆ. ಇದು ಜನರಿಗೆ ಕೊಡುವಂತಹ ಸಂದೇಶ, ಜನರಿಗೆ ಕೊಡುವಂಥ ಕ್ಯಾಪ್ಷನ್. ಸ್ನೇಹಿತರೆ, ಈ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ದೇವರ ಆರೋಗ್ಯವನ್ನು ಕೊಡಲಿ ಅಂತ ಆಸೆ ಪಡ್ತೇವೆ. ತಮಗೆಲ್ಲ ಶುಭಾಶಯಗಳನ್ನು ಕೋರ್ತೇವೆ. ಥ್ಯಾಂಕ್ ಯು ವೆರಿ ಮಚ್.